ಫೋಕ್ಸ್ವ್ಯಾಗನ್ ಅವರು ಹಲವಾರು ಎಸ್ ಯು ವಿಗಳನ್ನ ಈಗಾಗಲೇ ಭಾರತದಲ್ಲಿ ಲಾಂಚ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಅಲ್ಲಿ. ಬಟ್ ಇವಾಗ ಅವರು ಒಂದು ಎಂ ಕ್ಯೂ ಬಿ ಎ ಒ ಐ ಎನ್ ಪ್ಲಾಟ್ಫಾರ್ಮ್ಗೆ ಒಂದು ಸಿಡಾನ್ ಮಾಡೆಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಮಸ್ಕಾರ, ಸ್ವಾಗತ ಕನ್ನಡ ರಾಜ್ಪಾಕ್. ದಿಸ್ ಇಸ್ ಭಾರದ್ವಾಜ್ ಅಂಡ್ ದಟ್ ಇಸ್ ದ ಫೋಕ್ಸ್ವ್ಯಾಗನ್ ವರ್ಟಸ್. ಈ ಒಂದು ಕಾರ್ ಓಡಿಸೋದಕ್ಕೆ ಹೇಗಿದೆ ಮತ್ತೆ ಯಾವ ತರ ಫೀಚರ್ಸ್ ಇದೆ ಅಂತ ಈ ವಿಡಿಯೋ ನೋಡೋಣ. ಬನ್ನಿ ಶುರು ಮಾಡೋಣ. ಈ ಒಂದು ಕಾರ್ ನ ಬಗ್ಗೆ ಮಾತಾಡಕ್ ಮುಂಚೆ ಇದರ ಒಂದು ಡೀಟೇಲ್ಸ್ ಹೇಳ್ಬಿಡ್ತೀನಿ. ಸೊ ಇದು ಎರಡು ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇದೆ, ಜಿ ಟಿ ಲೈನ್ ಅಂಡ್ ಡೈನಾಮಿಕ್ ಲೈನ್ ಅಂತ. ಸೊ ಜಿ ಟಿ ಲೈನ್ ಅಲ್ಲಿ ನಿಮಗೆ 1.5 liter ಇಂಜಿನ್ ಸಿಗುತ್ತೆ, ಡೈನಾಮಿಕ್ ಲೈನ್ ಅಲ್ಲಿ ನಿಮಗೆ 1 liter ಟರ್ಬೊ ಪೆಟ್ರೋಲ್ ಇಂಜಿನ್ ನೋಡಕ್ಕೆ ಸಿಗುತ್ತೆ. ನಮ್ಮ ಮುಂದೆ ಅದೊಂದು ಜಿ ಟಿ ಲೈನ್ ಟಾಪ್ ಎಂಡ್ ಮಾಡೆಲ್ ವಿತ್ ಡಿ ಎಸ್ ಜಿ ಗೇರ್ ಬಾಕ್ಸ್. ಇದರಲ್ಲಿ ನಿಮಗೆ 6 ಕಲರ್ಸ್ ನೋಡಕ್ಕೆ ಸಿಗುತ್ತೆ. ಅದರಲ್ಲಿ ಈ ಒಂದು ರೆಡ್ ಕಲರ್ ವಿತ್ ಬ್ಲಾಕ್ ರೂಫ್ ಏನಿದೆ ಅದು ಒನ್ ಆಫ್ ದ ಕಲರ್ಸ್. ಮತ್ತೆ ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಫ್ರಂಟ್ ಇಂದ ಶುರು ಮಾಡೋಣ. ಒಂದು ಟಿಪಿಕಲ್ ಜರ್ಮನ್ ಫೋಕ್ಸ್ವ್ಯಾಗನ್ ಡಿಸೈನ್ ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಬಹಳಷ್ಟು ಕ್ರೋಮ್ನ ಯೂಸ್ ಮಾಡಿದ್ದಾರೆ ಒಂದು ಪ್ರೀಮಿಯಂ ಲುಕ್ಗೋಸ್ಕರ. ನಿಮಗೆ ಗ್ರಿಲ್ಲಲ್ಲಿ ಕೂಡ ಕ್ರೋಮ್ ನೋಡೋಕೆ ಸಿಗುತ್ತೆ, ಲೋಗೋಲ್ ಕ್ರೋಮ್ ನೋಡೋಕೆ ಸಿಗುತ್ತೆ, ಮತ್ತೆ ಬಂಪರ್ ಕೆಳಗಡೆ ಏನಿದೆ ಅಲ್ಲಿ ಕೂಡ ನಿಮಗೆ ಒಂದು ಕ್ರೋಮ್ ಲಾಂಗ್ ಕ್ರೋಮ್ ಸ್ಟ್ರಿಪ್ ನೋಡೋಕೆ ಸಿಗುತ್ತೆ. ಇಲ್ಲಿ ಹೆಡ್ಲ್ಯಾಂಪಲ್ಲಿ ಕೂಡ ನಿಮಗೆ ಕ್ರೋಮ್ ಇನ್ಸರ್ಟ್ಸ್ ನೋಡೋಕ್ಕೆ ಸಿಗುತ್ತೆ. ಇನ್ನು ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನಿಮಗೆ ಇಲ್ಲಿ ಎಲ್ ಇ ಡಿ ಹೆಡ್ಲ್ಯಾಂಪ್ ನೋಡೋಕೆ ಸಿಗುತ್ತೆ. ಇಲ್ಲಿ ಏನು ನಿಮಗೆ ಯೂನಿಟ್ ಕಾಣ್ತಾ ಇದೆ, ಲೋ ಬೀಮ್ ಹೈ ಬೀಮ್ ಅದು ಒಂದು ಪ್ರೊಜೆಕ್ಟ್ ಯೂನಿಟ್, ಮತ್ತೆ ನಿಮಗೆ ಎಲ್ ಇ ಡಿ ಡಿ ಆರ್ ಎಲ್ ಸಿಗುತ್ತೆ, ಇಂಡಿಕೇಟರ್ಸ್ ಕೂಡ ಎಲ್ ಇ ಡಿ ಯೂನಿಟ್ಸ್. ಬಟ್ ನಿಮಗೆ ಇದರ ಒಂದು ಕಾರ್ನರಿಂಗ್ ಮತ್ತೆ ಫಾಗ್ ಲ್ಯಾಂಪ್ಸ್ ಏನಿದೆ ಅದು ಎಲ್ಲ ಹ್ಯಾಲೋಜನ್ ಯೂನಿಟ್ಸ್ ಆಗಿದೆ. ಇದೊಂದು ಎಲ್ ಇ ಡಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಅಂಡ್ ಇದರ ಫ್ರಂಟ್ ಡಿಸೈನ್ ಇನ್ನೂ ಒಂಚೂರು ಎನ್ಹಾನ್ಸ್ ಮಾಡೋದಕ್ಕೆ ಇದರ ಒಂದು ಹುಡ್ ಲೈನ್ ಏನಿದೆ ನಿಮಗೆ ಎರಡು ಕಡೆ ಏನು ಕಾಣ್ತಾ ಇದೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಒಂದು ಮಸ್ಕ್ಯುಲರ್ ಆ್ಯಂಡ್ ಪ್ರೀಮಿಯಂ ಲುಕ್ ಇದಕ್ಕೆ ಕೊಡ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಇದರ ಒಂದು ಸೈಡ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೀವು ಆಕ್ಚುಲಿ ನೋಡ್ಬೋದು ಒಂದು ಅಗೇನ್ ನಿಮಗೆ ಮಸ್ಕ್ಯುಲರ್ ಲುಕ್ ಇದೆ ಇದರಲ್ಲಿ. ಆಕ್ಚುಲಿ ನಿಮಗೆ ಈ ಎರಡು ಲೈನ್ ಏನು ಕಾಣ್ತಾ ಇದೆ ಇದೊಂದು ಪೂರ್ತಿ ಸೈಡ್ ಪ್ರೊಫೈಲ್ ಅಲ್ಲಿ ನಿಮಗೆ ಕಂಡು ಬರುತ್ತೆ. ಸೊ ಇದರಿಂದ ಒಂದು ಮಸ್ಕ್ಯುಲರ್ ಲುಕ್ ನಿಮಗೆ ಖಂಡಿತ ನೋಡೋಕ್ಕೆ ಸಿಗುತ್ತೆ ಇದರಲ್ಲಿ. ಮತ್ತೆ ಈ ಎರಡು ಲೈನ್ ಏನಿದೆ ಆ ಲೈನ್ನ ಎಂಡ್ ಆಗೋದು ನಿಮಗೆ ಒಂದು ಜಿ ಟಿ ಬ್ಯಾಚ್ ಏನಿದೆ ಇದರ ಒಂದು ವೇರಿಯಂಟ್ ಬ್ಯಾಚ್ ಅದು ನಿಮಗೆ ಫ್ರಂಟ್ ಫೆಂಡರ್ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಇನ್ನು ಇದರ ಸ್ಪೋರ್ಟಿ ಲುಕ್ನ ಎನ್ಹಾನ್ಸ್ ಮಾಡೋದಕ್ಕೆ ನಿಮಗೆ ಮುಂದೆ ಎರಡು ವೀಲಲ್ಲಿ ರೆಡ್ ಬ್ರೇಕ್ ಕ್ಯಾಲಿಪರ್ಸ್ ಈ ಜಿ ಟಿ ಲೈನಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇದರ ಒಂದು ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನಿಮಗೆ ಇದರ ಒಂದು ವಿಂಡೋ ಲೈನ್ ಇದೆ, ಬಾಟಮ್ ಸೈಡ್ ವಿಂಡೋ ಲೈನಲ್ಲಿ ನಿಮಗೆ ಒಂದು ಬ್ರಷ್ಡ್ ಅಲ್ಯೂಮಿನಿಯಂ ಫಿನಿಶ್ ನೋಡೋಕೆ ಸಿಗುತ್ತೆ, ಮತ್ತೆ ಪಿಲ್ಲರ್ಸ್ ಏನಿದೆ ಅದು ಒಂದು ಬ್ಲ್ಯಾಕ್ಡ್ ಔಟ್ ಎಲಿಮೆಂಟ್ ಆಗಿದೆ. ಬಟ್ ನೀವು ಕ್ಲೋಸ್ ಆಗಿ ಈ ಒಂದು ಓ ಆರ್ ವಿ ಎಂ ನ ನೋಡಿದಾಗ ದೂರದಿಂದ ನಿಮಗೆ ಬ್ಲ್ಯಾಕ್ಡ್ ಔಟ್ ಅನ್ಸ್ಬೋದು, ಬಟ್ ಹತ್ರ ಬಂದು ನೋಡಿದ್ರೆ ಇದೊಂದು ಗ್ರೇಶ್ ಫಿನಿಶ್ ಇದೆ. ಸೇಮ್ ಆ ಫಿನಿಶ್ನ ವೀಲ್ಸ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು 16-inch ಬ್ಯೂಟಿಫುಲ್ ಲುಕಿಂಗ್ ಅಲಾಯ್ ವೀಲ್ಸ್ ನೋಡೋಕ್ಕೆ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಇದರ ಟೈರ್ ಪ್ರೊಫೈಲ್ ಬಂತು ಅಂತಂದ್ರೆ, ನಿಮಗೆ 205/55R16 ಇದರ ಟೈರ್ ಪ್ರೊಫೈಲ್. ಮತ್ತೆ ಇನ್ನೂ ಒಂದಿಷ್ಟು ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಿಮಗೆ ಡೋರ್ ಹ್ಯಾಂಡಲ್ಸ್ ಅಲ್ಲಿ ಕೂಡ ಕ್ರೋಮ್ ನೋಡಕ್ಕೆ ಸಿಗುತ್ತೆ ಒಂದು ಡ್ಯುಯಲ್ ಟೋನ್ ಫಿನಿಶ್ಗೋಸ್ಕರ. ಆ್ಯಂಡ್ ಟು ಟಾಪ್ ಇಟ್ ಆಫ್ ನಿಮಗೆ ಇದರ ಒಂದು ರೂಫ್ ಲೈನ್ ಏನಿದೆ ಇಲ್ಲಿ ಇದೊಂದು ನಾಚ್ ಬ್ಯಾಕ್ ಡಿಸೈನ್ ಆಗಿದೆ. ಸೊ ಅದರಿಂದ ಒಂದು ಸ್ಪೋರ್ಟಿ ಲುಕ್ ಆ್ಯಂಡ್ ಒಂದು ಮಾಡರ್ನ್ ಲುಕ್ ಈ ಕಾರ್ಗೆ ಸೈಡಿಂದ ನೋಡೋಕ್ಕೆ ಸಿಗುತ್ತೆ. ಸೊ ಇವಾಗ ಇದರ ಒಂದು ರೇರ್ ಡಿಸೈನ್ ಬಗ್ಗೆ ಮಾತಾಡ್ತಾ ನೀವು ನೋಡ್ಬೋದು. ಇದಕ್ಕೆ ಇನ್ನ ಒಂದು ಫೋಕ್ಸ್ ವ್ಯಾಗನ್ ಒಂದು ಟಿಪಿಕಲ್ ಡಿಸೈನ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ. ಸ್ಟಾರ್ಟಿಂಗ್ ವಿತ್ ಇದರ ಒಂದು ವ್ರಾಪ್ ಅರೌಂಡ್ ಸ್ಪ್ಲಿಟ್ ಎಲ್ ಇ ಡಿ ಟೇಲ್ ಲ್ಯಾಂಪ್ಸ್, ಇಂಡಿಕೇಟರ್ಸ್ ಕೂಡ ಎಲ್ ಇ ಡಿ ಯೂನಿಟ್ಸ್. ಆ್ಯಂಡ್ ನಿಮಗೆ ಇಲ್ಲಿ ಒಂದು ಫೋಕ್ಸ್ ವ್ಯಾಗನ್ ಲೋಗೋ ನೋಡೋಕ್ಕೆ ಸಿಗುತ್ತೆ. ಇದು ಯಾವುದೇ ಥರದ ಒಂದು ಬೂಟ್ ರಿಲೀಸ್ ಅಲ್ಲ, ಜಸ್ಟ್ ಸ್ಟ್ಯಾಂಡರ್ಡ್ ಲೋಗೋ ಬೂಟ್ ರಿಲೀಸ್ ನಿಮಗೆ ಕೆಳಗಡೆ ಇದೆ. ಆ್ಯಂಡ್ ರೇರ್ ಪಾರ್ಕಿಂಗ್ ಕ್ಯಾಮ್ರಾ ನೀವು ನೋಡ್ಬೋದು. ಆ್ಯಂಡ್ ಬ್ಯಾಡ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ, ವರ್ಟಸ್ ಬ್ಯಾಡ್ಜಿಂಗ್ ನಿಮಗೆ ಬೋಲ್ಡ್ ಲೆಟರ್ಸಲ್ಲಿ ಒಂದು ಸ್ಪೇಸ್ ಡೌಟ್ ಆಗಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಜಿ ಟಿ ಬ್ಯಾಡ್ಜಿಂಗ್ ಕೂಡ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇನ್ನು ಇದರ ಒಂದು ಸ್ಪೋರ್ಟಿ ಎಲಿಮೆಂಟ್ಸ್ಗೆ ನಿಮಗೆ ಆ್ಯಡ್ ಆಗೋದಕ್ಕೆ ಇಲ್ಲಿ ಒಂದು ಬ್ಲ್ಯಾಕ್ಡ್ ಔಟ್ ಬೂಟ್ ಲಿಪ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಬೋದು ರಿಯರಲ್ಲಿ ನಿಮಗೆ ಒಂದು ಬ್ಲ್ಯಾಕ್ ಔಟ್ ರೂಫ್ ಏನಿದೆ ಅದು ಚೆನ್ನಾಗಿ ಕಾಣುತ್ತೆ, ನಿಮಗೆ ಒಂದು ಶಾಕ್ ಫಿನ್ ಆ್ಯಂಟನಾ ಕೂಡ ನೋಡೋಕ್ಕೆ ಸಿಗುತ್ತೆ. ಇನ್ನು ಇದರ ಬಂಪ ಬಗ್ಗೆ ಮಾತಾಡಬೇಕು ಅಂತಂದರೆ, ಬಂಪ ಸಿಂಪಲ್ ಬಂಪ ತುಂಬ ಏನು ಟ್ರೈ ಮಾಡಿಲ್ಲ, ಬಟ್ ನಿಮಗೆ ಅಗೇನ್ ಒಂದು ಕ್ರೋಮ್ ಸ್ಟ್ರಿಪ್ ಲಾಂಗ್ ಕ್ರೋಮ್ ಸ್ಟ್ರಿಪ್ ನೋಡೋಕ್ಕೆ ಸಿಗುತ್ತೆ. ಇದರಿಂದ ಒಂದು ಪ್ರೀಮಿಯಂ ಲುಕ್ ಕೂಡ ಆ್ಯಡ್ ಆಗುತ್ತೆ ರಿಯರಿಂದ. ಇವಾಗ ಇದರ ಒಂದು ಬೂಟ್ ಬಗ್ಗೆ ಮಾತಾಡೋಣ. ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ತಾ, ನಿಮಗೆ ಈ ಬೂಟ್ ಲಿಡ್ನ ರಿಲೀಸ್ ಮಾಡೋದಕ್ಕೆ ಹಲವಾರು ಆಪ್ಷನ್ ಇದೆ. ಕೀ ಫಾಬಿಂದನೂ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಒಂದು ರಿಕ್ವೆಸ್ಟ್ ಸೆನ್ಸರ್ ಇದೆ ಅದನ್ನು ಪ್ರೆಸ್ ಮಾಡಿ ಕೂಡ ನೀವು ಬೂಟ್ನ ಓಪನ್ ಮಾಡ್ಬೋದು. ಸೊ ತುಂಬ ಲೈಟ್ ಬೂಟ್, ತುಂಬ ಹೆವಿ ಏನಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಒಂದು ಸೆಡಾನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬೂಟ್ ಸ್ಪೇಸ್. ಇದರಲ್ಲಿ ನಿಮಗೆ ತುಂಬ ಬೂಟ್ ಸ್ಪೇಸ್ ಸಿಗುತ್ತೆ, ಲೋಡಿಂಗ್ ಲಿಫ್ಟ್ ಕೂಡ ತುಂಬ ಕೆಳಗಡೆ ಇದೆ. 521 liters ಆಫ್ ಬೂಟ್ ಸ್ಪೇಸ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಆ್ಯಂಡ್ ಆರಾಮಾಗಿ 5 ಇಲ್ಲ 6 ಜನದ ಸೂಟ್ಕೇಸ್ಗಳು ಇಲ್ಲಿ ನೀವು ಪ್ಲೇಸ್ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಈ ಸೂಟ್ ಕೇಸ್ ಏನಿದೆ ಇದು ಸ್ಟ್ಯಾಂಡಿಂಗ್ ಅಪ್ ಪೊಸಿಷನಲ್ಲಿದೆ, ಬಟ್ ಸ್ಟಿಲ್ ನೀವು ಬೂಟ್ ಕ್ಲೋಸ್ ಮಾಡ್ಬೋದು. ಸೊ ತುಂಬ ಸ್ಪೇಸ್ ಇದೆ, ಈ ಒಂದು ಸೆಡಾನ್ ಬೂಟಲ್ಲಿ ನೀವು ಆರಾಮಾಗಿ ಮಲ್ಕೊಳ್ಬೋದು. ಸೊ ಇವಾಗ ನಾವು ಬಂದು ಕೂತಿದ್ದೀವಿ ಫೋಕ್ಸ್ವ್ಯಾಗನ್ ವರ್ಟಸ್ನ ಫ್ರಂಟ್ ಸೀಟಲ್ಲಿ. ಸೊ ನೀವು ಫ್ರಂಟ್ ಸೀಟಲ್ಲಿ ನೋಡಬೇಕು ಅಂದರೆ, ಎಂಟರ್ ಆಗಿದ ತಕ್ಷಣ ನಿಮಗೆ ಒಂದು ಪ್ರೀಮಿಯಂ ಲುಕಿಂಗ್ ಡ್ಯಾಶ್ಬೋರ್ಡ್ ಕಂಡು ಬರುತ್ತೆ. ಇದೊಂದು ಫಂಕಿ ಡಿಸೈನ್ ಮತ್ತೆ ಒಂದು ಮಾಡರ್ನ್ ಡಿಸೈನ್ ಕೂಡ ಆಗಿದೆ. ಫಂಕಿ ಟಚ್ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಈ ಡ್ಯಾಶ್ಬೋರ್ಡ್ ಅಲ್ಲಿ ಒಂದು ರೆಡ್ ಆಕ್ಸೆಂಟ್ ನೋಡೋಕ್ಕೆ ಸಿಗುತ್ತೆ, ಒಂದು
ಫ್ಲೋಟಿಂಗ್ ಡಿಸ್ಪ್ಲೇ ಆಗಿದೆ ಆ ಥರ ಎಲ್ಲ ತುಂಬ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಫೀಚರ್ಸ್ ಇದೆ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಮತ್ತೆ ಇದರಲ್ಲಿ 40+ ಕನೆಕ್ಟೆಡ್ ಫೀಚರ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮಗೆ ಒಂದು ವರ್ಚುವಲ್ ಕಾಕ್ಪಿಟ್ ಡಿಸೈನ್ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. 8-inch ಡಿಸ್ಪ್ಲೇ ನಿಮಗೆ ಮಧ್ಯದಲ್ಲಿ ತೋರಿಸ್ತಾ ಇದೆ. ಅದರಲ್ಲಿ ನಿಮಗೆ ಹಲವಾರು ಲೇಔಟ್ ಇದೆ. ಈ ಒಂದು ಸ್ಟೇರಿಂಗ್ ವೀಲ್ ಬಟನ್ಸ್ನಿಂದ ನೀವು ಆ ಲೇಔಟ್ನ ಚೇಂಜ್ ಮಾಡ್ಕೊಳ್ಬಹುದು. ಹಲವಾರು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ, ಇನ್ಕ್ಲೂಡಿಂಗ್ ಇನ್ಸ್ಟಂಟೇನಿಯಸ್ ಫ್ಯೂಲ್ ಎಫಿಷಿಯನ್ಸಿ ಅಂಡ್ ಆವರೇಜ್ ಫ್ಯೂಲ್ ಎಫಿಷಿಯನ್ಸಿ. ಇನ್ನು ಇದರ ಸ್ಟೇರಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮಗೆ ಒಂದು ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ವಿತ್ ಒಂದು ಚಂಕಿ ಫೀಲಿಂಗ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೂಡ ನಿಮಗೆ ಇದೆ ಅಂಡ್ ಮೌಂಟೆಡ್ ಕಂಟ್ರೋಲ್ ಎರಡು ಕಡೆ ನೋಡೋಕ್ಕೆ ಸಿಗುತ್ತೆ. ಲೆಫ್ಟ್ ಸೈಡ್ ನಿಮಗೆ ಒಂದು ಕ್ರೂಸ್ ಕಂಟ್ರೋಲ್ ಅಂಡ್ ಮೀಡಿಯಾಗ ಆಯಿತು ಅಂತಂದ್ರೆ ರೈಟ್ ಸೈಡ್ ನಿಮಗೆ ಒಂದು ಇನ್ಫೋಟೈನ್ಮೆಂಟ್ ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎರಡನ್ನು ಇಲ್ಲಿ ನಿಮಗೆ ಮಾಡಿಫೈ ಮತ್ತೆ ಚೇಂಜ್ ಮಾಡ್ಕೊಳ್ಳೋ ಒಂದು ಬಟನ್ಗಳು ಇಲ್ಲಿ ಹೊಂದಿದೆ. ಸೊ ಓವರ್ಆಲ್ ಏನಿದೆ ನಿಮಗೆ ಒಂದು ಲೇಔಟ್ ಈ ಡ್ಯಾಶ್ಬೋರ್ಡ್ದು ನಂಗಂತೂ ಸಖತ್ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಇದರ ಸೆಂಟ್ರೋ ಕಾನ್ಸೋಲ್ಗೆ ಹೋಗೋಣ. ರೇಸ್ ಸೆಂಟ್ರೋ ಕಾನ್ಸೋಲ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಗೇರ್ ಲಿವರ್ ನೋಡೋಕ್ಕೆ ಸಿಗುತ್ತೆ, ಇದೊಂದು DSG ಗೇರ್ ಬಾಕ್ಸ್. ಮತ್ತೆ ನಿಮಗೆ ಇಂಜಿನ್ ಸ್ಟಾರ್ಟ್ ಬಟನ್ ಏನಿದೆ ಅದು ಇಲ್ಲೇ ನೋಡೋಕ್ಕೆ ಸಿಗುತ್ತೆ. ಅದ್ರ ಮುಂದೆ ಜಸ್ಟ್ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ ಆ್ಯಂಡ್ ನಿಮಗೆ ಎರಡು USB ಟೈಪ್ ಸಿ ಪೋರ್ಟ್ ನೋಡೋಕ್ಕೆ ಸಿಗುತ್ತೆ. ಹಿಂದೆ ಕೂಡ ಎರಡು USB ಟೈಪ್ ಸಿ ಪೋರ್ಟ್ ಇದೆ. ಇಂಜಿನ್ ಬಟನ್ನ ಪಕ್ಕದಲ್ಲಿ ನಿಮಗೆ ಆಟೋ ಸ್ಟಾರ್ಟ್ ಸ್ಟಾಪ್ ಫಂಕ್ಷನ್ ಏನಿದೆ ಅದು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಮತ್ತೆ ವೆಂಟಿಲೇಟೆಡ್ ಸೀಟ್, ಸೊ ನಿಮಗೆ ಎರಡು ಸೀಟ್ ಏನಿದೆ ಫ್ರಂಟಲ್ಲಿ ಅದೆರಡು ವೆಂಟಿಲೇಷನ್ ಸಿಗುತ್ತೆ. 2-stage ವೆಂಟಿಲೇಷನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಹಿಂದೆ ಬಂದಾಗ ನಿಮಗೆ ಒಂದು 12-volt ಸಾಕೆಟ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇನ್ನು ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಎರಡು ಕಪ್ ಹೋಲ್ಡರ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಡೋರ್ ಪಾಕೆಟ್ಸಲ್ಲೂ ನೀವು ಆರಾಮಾಗಿ 1-liter ಬಾಟಲ್ನ ಹೋಲ್ಡ್ ಮಾಡ್ಬೋದು. ಆ್ಯಂಡ್ ಫೈನಲ್ ಆಗಿ ಈ ಒಂದು ಸೆಂಟ್ರೋ ಕಾನ್ಸೋಲಲ್ಲಿ ನಿಮಗೆ ಒಂದು ಸ್ಟೋರೇಜ್ ಸ್ಪೇಸ್ ನೋಡೋಕ್ಕೆ ಸಿಗುತ್ತೆ. ಪ್ರಿಟಿ ಗುಡ್ ಸ್ಟೋರೇಜ್ ಸ್ಪೇಸ್, ತುಂಬ ಡೀಪ್ ಆಗಿದೆ. ಆರಾಮಾಗಿ ವಾಲೆಟ್ ಮತ್ತು ನಿಮ್ಮ ಒಂದು ಫೋನ್ ಎಲ್ಲಾನು ಪ್ಲೇಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದರ ಒಂದು ಆರ್ಮ್ರೆಸ್ಟ್ ಏನಿದೆ ಅದು ಕೂಡ ಸ್ಲೈಡ್ ಆಗುತ್ತೆ. ಸೊ ನೀವು ಆರಾಮಾಗಿ ಡ್ರೈವ್ ಮಾಡೋದಕ್ಕೆ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ಒಂದಿಷ್ಟು ಫೀಚರ್ಸ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ. ಬಟ್ ನನಗೆ ಒಂದು ಇಂಪ್ರೂವ್ಮೆಂಟ್ ಬೇಕಾಗಿದ್ದು ಅಂತಂದರೆ ಈ ಕಾರಲ್ಲಿ ಇದರ ಒಂದು ಕ್ಲೈಮೇಟ್ ಕಂಟ್ರೋಲ್ ಸಿಸ್ಟಮ್. ಸೊ ಕ್ಲೈಮೇಟ್ ಕಂಟ್ರೋಲ್ ತುಂಬ ಚೆನ್ನಾಗಿದೆ, ಬಟ್ ಇದರ ಆಪರೇಟ್ ಮಾಡೋದಕ್ಕೆ ನಿಮಗೆ ಸ್ಲೈಡರ್ಸ್ ಇದೆ ಇಲ್ಲಿ. ಈ ಸ್ಲೈಡ್ ಮಾಡಿದಾಗ ನಿಮಗೆ ಯಾವುದೇ ಥರದ ಫೀಡ್ಬ್ಯಾಕ್ ಇಲ್ಲ. ಸೊ ನೀವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಆಪರೇಟ್ ಮಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ಇದೊಂದು ಸ್ವಲ್ಪ ಇಂಪ್ರೂವ್ ಮಾಡ್ತು ಅಂತಂದರೆ ಫೋಕ್ಸ್ ವ್ಯಾಗನ್ ಇನ್ನೂ ಚೆನ್ನಾಗಿರುತ್ತೆ ಇದರಲ್ಲಿ. ಸೊ ತುಂಬ ಇಂಟ್ಯೂಟಿವ್ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ ಡ್ರೈವರ್ಗೆ ಕೂಡ. ಸೊ ಇವಾಗ ನಾವು ಬಂದು ಕೂತಿದ್ದೀವಿ ವೋಕ್ಸ್ವ್ಯಾಗನ್ ವರ್ಟಸ್ನ ರಿಯರ್ ಸೀಟಲ್ಲಿ. ಸೊ ಸಿಡಾನ್ ಮಾಡೆಲ್ಸ್ ಅಂತ ಬಂದಾಗ ರಿಯರ್ ಸೀಟ್ ಕಂಫರ್ಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಬೂಟ್ ಸ್ಪೇಸ್ ಜೊತೆಗೆ. ಇಲ್ಲಿ ನೀವು ನೋಡ್ದಂಗೆ ಈ ಡ್ರೈವರ್ ಸೀಟ್ ಏನಿದೆ ಅದು ನನ್ನ ಒಂದು ಡ್ರೈವಿಂಗ್ ಪೊಸಿಷನ್ ಏನಿದೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನು ನೀವು ಹಿಂದೆ ಕೂತ್ಕೊಂಡಾಗ ನೀವು ನೋಡ್ಬೋದು ತುಂಬ ನೀ ರೂಮ್ ಇದೆ, ಮತ್ತು ಲೆಗ್ ರೂಮ್ ಕೂಡ ತುಂಬ ಎಕ್ಸಲೆಂಟ್ ಆಗಿದೆ. ಆರಾಮಾಗಿ ನಾನು ಡ್ರೈವರ್ ಸೀಟ್ ಕೆಳಗಡೆ ಟಕ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ಕಂಫರ್ಟ್ಗೆ. ಆ್ಯಂಡ್ ಒಳ್ಳೆ ರಿಕ್ಲೈನಿಂಗ್ ಆ್ಯಂಗಲ್ ಕೂಡ ನಾನು ಕೂತಿದ್ದೀನಿ. ಆ್ಯಂಡ್ ಹೆಡ್ ರೆಸ್ಟ್ ಏನಿದೆ ಅದು ಕೂಡ ಅಡ್ಜಸ್ಟಬಲ್. ಹೆಡ್ ರೆಸ್ಟ್ ನಿಮಗೆ ಸಿಗುತ್ತೆ, ಮೂರು ಹೆಡ್ ರೆಸ್ಟ್ ನಿಮಗೆ ಅಡ್ಜಸ್ಟಬಲ್, ಆ್ಯಂಡ್ ನಿಮಗೆ ಒಂದು ಸೆಂಟ್ರಲ್ ಆರ್ಮ್ರೆಸ್ಟ್ ನೋಡೋಕ್ಕೆ ಸಿಗುತ್ತೆ. ಸೊ ಒಂದು ಲಾಂಗ್ ಜರ್ನೀಸ್ಗೆ ಡೆಫಿನೆಟ್ಲಿ ನಿಮಗೆ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಆ್ಯಂಡ್ ಸೀಟ್ ಕೂಡ ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಕೂಡ ಒಂದು ಸ್ವಲ್ಪ ಚೆನ್ನಾಗಿರಬಹುದು, ಬಟ್ ಇಟ್ ಇಸ್ ಡೀಸೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲಾಂಗ್ ಜರ್ನಿ, ಶಾರ್ಟ್ ಜರ್ನೀಸ್, ಮತ್ತೆ ಮೂರು ಜನ ಕೂತ್ಕೊಳ್ಳೋದು ಆರಾಮಾಗಿ ನೀವು ಇದರಲ್ಲಿ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಇದರ ಇನ್ನೂ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ರಿಯರ್ AC ವೆಂಟ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನಿಮಗೆ ಇದರಲ್ಲಿ ಯಾವುದೇ ಥರದ ಬ್ಲೋರ್ ಕಂಟ್ರೋಲ್ ಆಗಲಿ, ಟೆಂಪರೇಚರ್ ಕಂಟ್ರೋಲ್ ಆಗಲಿ ಇಲ್ಲ. ಆ್ಯಂಡ್ ಕೆಳಗಡೆ ನಿಮಗೆ ಎರಡು USB ಪೋರ್ಟ್ ಸಿಗುತ್ತೆ ಆ್ಯಂಡ್ ಸೀಟ್ ಬ್ಯಾಕ್ ಪಾಕೆಟ್ಸ್ ಕೂಡ ಒಂದು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಡಿವೈಸ್ನ ಚಾರ್ಜ್ ಮಾಡಿಕೊಂಡು ನೀವು ಇಲ್ಲಿ ಡಿವೈಸಸ್ನ ಪ್ಲೇಸ್ ಮಾಡ್ಕೊಳ್ಬೋದು. ಆಲ್ ಇನ್ ಆಲ್ ವೆರಿ ಗುಡ್ ಪ್ಲೇಸ್ ಟು ಬಿ ಇನ್, ವೆರಿ ಸ್ಪೇಷಿಯಸ್. ಹೆಡ್ರೂಮ್ ಕೂಡ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು ಸ್ಲೋಪಿಂಗ್ ರೂಫ್ ಲೈನ್ ಇದ್ರೂ ಒಳ್ಳೆ ಹೆಡ್ರೂಮ್ ಇದೆ. ಸೊ ಯಾವುದೇ ಥರದ ನಿಮಗೆ ತೊಂದರೆ ಆಗಲ್ಲ, ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಇವಾಗ ನಾವು ಬಂದು ಕೂತಿದ್ದೀವಿ ವೋಕ್ಸ್ವ್ಯಾಗನ್ ವರ್ಟಸ್ನ ಡ್ರೈವಿಂಗ್ ಸೀಟಲ್ಲಿ. ಸೊ ಇವಾಗ ಈ ಕಾರ್ ಓಡಿಸೋದಕ್ಕೆ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ವಿತ್ ಇದರ ಒಂದು ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ವೋಕ್ಸ್ವ್ಯಾಗನ್ ಟೈಗೋನ್ ಏನು ನೋಡಿದಿರೋ ಸೇಮ್ ಇಂಜಿನ್ ಆಪ್ಷನ್ ಸಿಗುತ್ತೆ. ವೋಕ್ಸ್ವ್ಯಾಗನ್ ಟೈಗೋನ್, ಸ್ಕೋಡಾ, ಕುಶಾ, ಸ್ಕೋಡಾ, ಸ್ಲಾವಿಯಾ ಇದೆಲ್ಲದಕ್ಕೂ ಸೇಮ್ ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ಆಪ್ಷನ್ಸ್ ಸಿಗುತ್ತೆ, ಇನ್ಕ್ಲೂಡಿಂಗ್ ವರ್ಟಸ್. ಸೊ ಇದರಲ್ಲಿ 1 liter ಮತ್ತು 1.5 liter ಟರ್ಬೋ ಪೆಟ್ರೋಲ್ ಇಂಜಿನ್ ಆಪ್ಷನ್ಸ್ ಇದೆ. ಇವಾಗ ನಾವು ಓಡಿಸ್ತಾ ಇರೋದು 1.5 liter ಟರ್ಬೋ ಪೆಟ್ರೋಲ್ ಇಂಜಿನ್. 1 liter ಟರ್ಬೋ ಪೆಟ್ರೋಲ್ ಇಂಜಿನ್ ಆಗಲೇ ಓಡಿಸಿದ್ದೀವಿ ಅದನ್ನು. ಸೊ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಬಟ್ ಇವಾಗ 1.5 liter ಬಗ್ಗೆ ಹೇಳಬೇಕು ಅಂತಂದರೆ ಇದೊಂದು ಟಾಪ್ ಎಂಡ್ ಮಾಡೆಲ್. ಸೊ DSG ಗೇರ್ ಬಾಕ್ಸ್ ಜೊತೆ ನಿಮಗೆ ಸಿಗುತ್ತೆ. ಇದರಲ್ಲಿ 6-speed ಮ್ಯಾನ್ಯಲ್ ಗೇರ್ ಬಾಕ್ಸ್ ಕೂಡ ನಿಮಗೆ ಆಫರ್ ಮಾಡ್ತಾರೆ. ಆ್ಯಂಡ್ ನಿಮಗೆ 1 liter ಇಂಜಿನ್ ಆಪ್ಷನ್ ಏನಿದೆ ಅದರಲ್ಲೂ ನಿಮಗೆ 2 ಗೇರ್ ಬಾಕ್ಸ್ ಆಪ್ಷನ್ ಸಿಗುತ್ತೆ. 6-speed ಮ್ಯಾನ್ಯಲ್ ಮತ್ತು 6-speed ಟಾಕ್ ಕನ್ವರ್ಟರ್ ಯೂನಿಟ್ ಅದನ್ನು ನೋಡೋಕ್ಕೆ ಸಿಗುತ್ತೆ. ಸೊ ಇವಾಗ ಈ 1.5 liter ಇಂಜಿನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ್ಯಕ್ಚುಲಿ ಇದರಲ್ಲಿ ತುಂಬ ಚೆನ್ನಾಗಿದೆ ಪವರ್ ಡೆಲಿವರಿ. ನಾನಾಗಲೇ ಹೇಳ್ದಂಗೆ ಒಂದು ಎಂಥೂಸಿಯಾಸ್ಟ್ಗೆ ಏನು ಬೇಕಾಗುತ್ತೆ, ಒಂದು ಯಾವ ಥರ ಪವರ್ ಬೇಕಾಗುತ್ತೆ ಅದು ಖಂಡಿತ ನಿಮಗೆ ಇದರಲ್ಲಿ ಸಿಗುತ್ತೆ. ಎಸ್, ಮ್ಯಾನ್ಯಲ್ ಗೇರ್ ಬಾಕ್ಸಲ್ಲಿ ನಿಮಗೆ ಇನ್ನೂ ಒಂದು ಸ್ವಲ್ಪ ಫ್ರೀಡಮ್ ಇರುತ್ತೆ ನಿಮ್ಮ ಗೇರ್ ಚೇಂಜಸ್ಗೆ, ಬಟ್ DSG ನಲ್ಲೂ ಕೂಡ ನಿಮಗೆ ಇನ್ನೂ ಒಳ್ಳೆ ಫ್ರೀಡಮ್ ಇರುತ್ತೆ. ಆ್ಯಂಡ್
ಸ್ಪೋರ್ಟ್ ಮಾಡಲ್ ನಿಮ್ಗೆ ಇನ್ನ ಗೇರ್ ಚೇಂಜಸ್ ತುಂಬಾ ಲೇಟ್ ಆಗುತ್ತೆ, ಆರ್ ಪಿ ಎಂ ನ ಹೋಲ್ಡ್ ಮಾಡುತ್ತೆ, ಬಟ್ ಡ್ರೈವ್ ಅಲ್ಲಿ ಇದ್ದಾಗ ನಿಮ್ಗೆ ಬೇಗ ಬೇಗ ಗೇರ್ ಚೇಂಜ್ ಮಾಡಿ ಒಂದು ಫ್ಯೂಲ್ ಎಫಿಷಿಯಂಟ್ ಡ್ರೈವಿಂಗ್ ನ ಕೊಡುತ್ತೆ. ಅಕಸ್ಮಾತ್ ನಿಮ್ಗೆ ಅದೆರಡು ಮೋಡ್ ಬೇಡ ಅಂತಂದ್ರೆ ಒಂದು ಮ್ಯಾನ್ಯಲ್ ಮೋಡ್ ಇದೆ, ಸೊ ಗೇರ್ ನ ನೀವು ರೈಟ್ ಗೆ ಶಿಫ್ಟ್ ಮಾಡಿದಾಗ ಮ್ಯಾನ್ಯಲ್ ಆಗಿ ಪ್ಯಾಲ್ ಶಿಫ್ಟರ್ಸ್ ಇಲ್ಲಾಂದ್ರೆ ಗೇರ್ ಲಿವರ್ ನ ಯೂಸ್ ಮಾಡಿಕೊಂಡು ಶಿಫ್ಟ್ ಮಾಡ್ಕೊಳ್ಬಹುದು. ಗೇರ್ ಚೇಂಜಸ್ ತುಂಬಾ ಸ್ಮೂತ್ ಆಗಿದೆ, ತುಂಬಾ ಕ್ವಿಕ್ ಆಗಿದೆ, ಟಿಪಿಕಲ್ ಡಿ ಎಸ್ ಜಿ ಗೇರ್ ಬಾಕ್ಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ಆರಾಮಾಗಿ ನಿಮ್ಗೆ ಓಡಿಸ್ಕೊಳ್ಬಹುದು, ಸಿಟಿ ಡ್ರೈವಿಂಗ್, ಟ್ರಾಫಿಕ್, ಒಂದು ಹೈವೇ ಡ್ರೈವಿಂಗ್ ಎಲ್ಲಾನು ಆರಾಮಾಗಿ ಮಾಡ್ಬೋದು, ಯಾವ್ದೇ ತರ ತೊಂದರೆ ಇಲ್ಲ. ಸೊ ಪರ್ಫಾರ್ಮೆನ್ಸ್ ವೈಸ್ ಇಟ್ಸ್ ವೆರಿ ಗುಡ್. 1 liter ಇಂಜಿನ್ ಕೂಡ ನಾನು ಓಡಿಸಿದೆ, ಸೊ 1 liter ಇಂಜಿನ್ ನೋಡಿದಾಗ್ಲೂ ನನಗೆ ಸೇಮ್ ಫೀಲಿಂಗ್ ಆಯಿತು. ಬಟ್ ಏನಂತಂದ್ರೆ ನಿಮಗೆ ಇದರಲ್ಲಿ ಇರೋಷ್ಟು ಪವರ್ ಅದರಲ್ಲಿ ಸಿಗಲ್ಲ, ಅದೊಂದು ಸ್ವಲ್ಪ ಫ್ಯೂಲ್ ಎಫಿಷಿಯೆಂಟ್ ಆ್ಯಂಡ್ ಎಕನಾಮಿ ಸೈಡ್ ಆಫ್ ಡ್ರೈವಿಂಗ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಅದು ಕೂಡ ತುಂಬ ಚೆನ್ನಾಗಿದೆ. ಇನ್ ಟರ್ಮ್ಸ್ ಆಫ್ ಪವರ್ ಫಿಗರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ 1 liter ನಿಮಗೆ 113 BHP ಮತ್ತೆ 175 Nm ಆಫ್ ಟಾರ್ಕ್ ಸಿಗುತ್ತೆ. ಈ ಒಂದು 1.5 liter ಇಂಜಿನ್ ಅಲ್ಲಿ ನಿಮಗೆ 150 BHP ಮತ್ತೆ 250 Nm ಆಫ್ ಟಾರ್ಕ್ ನೋಡೋಕ್ಕೆ ಸಿಗುತ್ತೆ. ಸೊ ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ್ಯಕ್ಚುಲಿ ಈ ಕಾರ್ಗೆ ಒಂದು ಸಾಫ್ಟ್ವೇರ್ ಸೈಡ್ ಸೆಟಪ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಸ್ಲೋ ಸ್ಪೀಡ್ಸಲ್ಲಿ ಪಾಟ್ ಹೋಲ್ಸ್ ಏನಿದೆ ಅದೆಲ್ಲ ಈಸಿಯಾಗಿ ಡೀಲ್ ಮಾಡುತ್ತೆ. ಬಟ್ ಸ್ವಲ್ಪ 3x ಸ್ಪೀಡ್ಸ್ ನೀವು ಹೋಯಿತು ಅಂತಂದರೆ ಅವಾಗ ಒಂದು ಪಾಟ್ ಹೋಲ್ಸ್ ಏನಿದೆ ಅದರ ಒಂದು ಥರ್ಡ್ ನಿಮಗೆ ಖಂಡಿತ ಬರುತ್ತೆ. ಎಸ್ಪೆಷಲಿ ಹಿಂದೆ ಕೂತಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಬರುತ್ತೆ ನಿಮಗೆ ಆ ಥರ್ಡು. ಸೊ ಅದರಿಂದ ಒಂದು ಕಂಫರ್ಟೇಬಲ್ ಡ್ರೈವಿಂಗ್ ಏನು ಬೇಕಾಗುತ್ತೆ ಸಿಡಾನ್ಗೆ ಆ ಸಾಫ್ಟರ್ ಸಸ್ಪೆನ್ಷನ್ ಸೆಟಪಿಂದ ಇದೆ. ಬಾಡಿ ರೋಲ್ ತುಂಬ ಇಲ್ಲ, ಬಟ್ ಈ ಒಂದು ಸಣ್ಣ ಪಾಟ್ ಹೋಲ್ ಐ ಮೀನ್ ಹೈ ಸ್ಪೀಡ್ ಪಾಟ್ ಹೋಲ್ಸ್ ಏನಿದೆ ಅದರಿಂದ ನಿಮಗೆ ಸ್ವಲ್ಪ ಇದಾದರೂ ಆಗ್ಬೋದು, ಬಟ್ ಡೀಲ್ ಬ್ರೇಕರ್ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇದರ ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಬ್ರೇಕಿಂಗ್ ಆನ್ ಪಾಯಿಂಟ್ ಇದೆ, ತುಂಬ ಶಾರ್ಪ್ ಆಗೋದಿಲ್ಲ, ತುಂಬ ಲೇಟ್ ಬ್ಯಾಕ್ ಆಗೋದಿಲ್ಲ, ನಿಮಗೆ ಕರೆಕ್ಟ್ ಬ್ರೇಕಿಂಗ್ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರ ಸೇಫ್ಟಿ ಬಗ್ಗೆ ಮಾತಾಡ್ತಾ ಕೊನೆಯದಾಗಿ ನಿಮಗೆ ಇದಕ್ಕೆ ಅಪ್ ಟು 6 ಏರ್ ಬ್ಯಾಗ್ಸ್ ನೋಡೋಕ್ಕೆ ಸಿಗುತ್ತೆ. ಹಿಲ್ ಹೋಲ್ಡ್ ಅಸೆಸ್ಟ್ ಮತ್ತು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ABS ವಿತ್ EBD ಇದೆಲ್ಲ ನೋಡೋಕ್ಕೆ ಸಿಗುತ್ತೆ. ಅರೌಂಡ್ 60+ ಫೀಚರ್ಸ್, ಸೇಫ್ಟಿ ಫೀಚರ್ಸ್ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಒಂದು ಈ ಕಾರ್ ಬಗ್ಗೆ ನಿಮಗೆ ಶಾರ್ಟ್ ಡ್ರೈವ್ ಆಗಿತ್ತು. ಸೊ ಈ ಶಾರ್ಟ್ ಡ್ರೈವಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು ಲಾಂಗ್ ಡ್ರೈವ್, ಒಂದು ಲಾಂಗ್ ರಿವ್ಯೂ ಮಾಡ್ತೀವಿ, ಅದರಲ್ಲಿ ನಿಮಗೆ ಇನ್ನೂ ಜಾಸ್ತಿ ಟೆಸ್ಟ್ ಮಾಡಿ ಮತ್ತು ಮೈಲೇಜ್ ಫಿಗರ್ಸ್ ಅದನ್ನು ರಿಪೋರ್ಟ್ ಮಾಡ್ತೀವಿ. ಸೊ ಈಗ ನೀವು ನೋಡಿದ್ರಿ ನಮ್ಮ ಫೋಕ್ಸ್ವ್ಯಾಗನ್ ವರ್ಟಸ್ ರಿವ್ಯೂ. ನಮ್ಮ ಪ್ರಕಾರ ಈ ಒಂದು ಕಾರ್ ಅಕಸ್ಮಾತ್ ನೀವು ಫ್ಯೂಲ್ ಎಫಿಷಿಯೆಂಟ್ ಡ್ರೈವಿಂಗ್ಗೆ ನೋಡ್ತಾ ಇತ್ತು ಅಂದರೆ ಸಿಡಾನ್ ಅದಕ್ಕೂ ಕೂಡ ಸೂಟ್ ಆಗುತ್ತೆ, ಇಲ್ಲಾಂದರೆ ನಿಮಗೆ ಒಂದು ಪವರ್ಫುಲ್ ಸಿಡಾನ್ ಬೇಕು ಅಂತಂದರೆ ಅದಕ್ಕೂ ಕೂಡ ಸೂಟ್ ಆಗುತ್ತೆ. ಇನ್ನು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದರ ಸ್ಟಾರ್ಟಿಂಗ್ ಮಾಡಲ್ ಅರೌಂಡ್ 15 lakh ಎಕ್ಸ್ಶೋರೂಮ್ನಂತೆ ಪ್ರೈಸ್ ಆಗಿರ್ಬೋದು, ಬಟ್ ಈ ಒಂದು ಟಾಪ್ ಎಂಡ್ ಮಾಡಲ್ ಏನಿದೆ ಇದು ಅರೌಂಡ್ 20 lakh ಪ್ರೈಸ್ ಆಗಿರ್ಬೋದು. ನಿಮಗೆ ಈ ಕಾರನ್ನು ನೋಡಿ ಏನನ್ಸು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಹಾಗೆ ಬೇರೆ ಏನಾದರೂ ಕ್ವೆಶನ್ಸ್ ಇದೆ ಅದನ್ನ ಕೂಡ ತಿಳಿಸಿ ನಾವು ಆನ್ಸರ್ ಮಾಡ್ತೀವಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ರೈಸ್ಪಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.